ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ, ಸುಸ್ವಾಗತ. ಯೂನಿಟ್ ನಂಬರ್ 3, ಭಾರತದಲ್ಲಿ ಆಡಳಿತ ಯಂತ್ರ. ಈ ಒಂದು ಘಟಕದಲ್ಲಿ ಬರ್ತಕ್ಕಂತಹ ಕೇಂದ್ರ ಆಡಳಿತ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡುತ್ತ ಅಂದ್ರೆ ಕೇಂದ್ರದ ಒಂದು ಆಡಳಿತ ಅಂತೀವಿ, ಆ ಒಂದು ವಿಷಯದ ಒಂದು ಮಾಡ್ತೀವಿ. ಕೇಂದ್ರದ ಆಡಳಿತ, ರಾಜ್ಯದ ಆಡಳಿತ, ಜಿಲ್ಲಾ ಆಡಳಿತ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್, ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರಿತೀವಿ ನಾವು. ಈ ಒಂದು ವಿಭಾಗಗಳಲ್ಲಿ ನಾವು ಕೇಂದ್ರದ ಆಡಳಿತ ಅಂತ ಕರಿತೀವಿ. ನಾವು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸ್ತೈತಿ ಅದರಲ್ಲಿ ಬರ್ತಕ್ಕಂಥ ಕೇಂದ್ರ ಆಡಳಿತ ಅಂತೀವಿ ನಾವು. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಅದರಲ್ಲಿ ಕೇಂದ್ರ ಆಡಳಿತದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಕೇಂದ್ರ ಸಚಿವಾಲಯ ನೋಡ್ತೀವಿ, ಮತ್ತೊಂದು ಸಂಪುಟ ಕಾರ್ಯದರ್ಶಿ ಅಂತ ಕರಿತೀವಿ ನಾವು. ಈಗ ಕೇಂದ್ರ ಸಚಿವಾಲಯದಲ್ಲಿ ನೋಡಿದ್ವಿ, ಅದರಲ್ಲಿ ಬರ್ತಕ್ಕಂಥ ಒಂದು ಹುದ್ದೆಗಳು ಯಾವ ರೀತಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾವು ಅನ್ನೋದನ್ನು ನೋಡಿದ್ವಿ ನಾವು. ಅದನ್ನು ಅನುಕ್ರಮಣೀಯತೆ ಅಥವಾ ಪಿರಮಿಡ್ ಆಕಾರದಲ್ಲಿ ನೋಡಿದ್ವಿ. ಪಿರಮಿಡ್ ಅಂದ್ರೆ ಮೊದಲಿಗೆ ಬರ್ತಕ್ಕಂಥವ್ರು ಯಾರು, ಶಾಖೆಗಳು ಬರ್ತಾವು, ನಂತರ ಉಪವಿಭಾಗಗಳು ಬರ್ತೈತಿ, ವಿಭಾಗಗಳು, ಭಾಗಗಳು, ಅದೇ ರೀತಿಯಾಗಿ ಇಲಾಖೆ, ಸಚಿವಾಲಯ ಅಂತ ನೋಡಿದ್ವಿ ನಾವು. ಇದು ಪಿರಮಿಡ್ ಆಕಾರದಲ್ಲಿ ಅಂದ್ರೆ ಸಚಿವಾಲಯದನ್ನು ನೋಡ್ಕೊತಕ್ಕಂಥವ್ರು ಯಾರು, ಸಚಿವರು ಅಂತ ಕರಿತೀವಿ ನಾವು, ಮಿನಿಸ್ಟ್ರು. ಅದ ನಂತರ ಇಲಾಖೆಗಳು, ಇಲಾಖೆಯನ್ನು ನೋಡ್ಕೊತಕ್ಕಂಥವ್ರು ಯಾರು, ಕಾರ್ಯದರ್ಶಿಗಳು ಅಂತ ಕರಿತೀವಿ ನಾವು. ಕಾರ್ಯದರ್ಶಿಗಳ ನಂತರ ಬರ್ತಕ್ಕಂಥದ್ದು ಭಾಗ. ಆ ಭಾಗಗಳನ್ನು ನೋಡ್ಕೊಳ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅಪರ ಮತ್ತು ಜಂಟಿ ಕಾರ್ಯದರ್ಶಿಗಳು. ನಂತರ ವಿಭಾಗಗಳು, ವಿಭಾಗಗಳನ್ನು ನೋಡ್ಕೊತಕ್ಕಂಥವ್ರು ಉಪ ಕಾರ್ಯದರ್ಶಿಗಳು. ನಂತರ ಶಾಖೆಗಳು ಅಂತ ಕರಿತೀವಿ ನಾವು, ಆ ಶಾಖೆಗಳನ್ನು ನೋಡ್ಕೊತಕ್ಕಂಥವ್ರು ಯಾರು, ಅಧೀನ ಕಾರ್ಯದರ್ಶಿಗಳು ಅಂತ ಕರಿತೀವಿ. ನಂತರ ಶಾಖೆಗಳ ನಂತರ ಶಾಖಾ ಭಾಗವನ್ನು ಅಥವಾ ಸೆಕ್ಷನ್ ಆಫೀಸರ್ ಅಂತ ಕರಿತೀವಿ ನಾವು. ಅವ್ರು ನೋಡ್ಕೊತಕ್ಕಂಥದ್ದು ಶಾಖೆಗಳ ಬ್ರಾಂಚಸ್ ಅಂತ ಕರಿತೀವಿ ನಾವು. ಅವುಗಳನ್ನು ನೋಡ್ಕೊತಕ್ಕಂಥವ್ರು ಯಾರು, ಸೆಕ್ಷನ್ ಆಫೀಸರ್ಗಳು ನೋಡ್ತೀವಿ. ಆ ಸೆಕ್ಷನ್ ಆಫೀಸರ್ ಕೈ ಕೆಳಗಡೆ ಏನಿರ್ತಾರ, ಇಬ್ಬರು ಸೂಪರಿಂಟೆಂಡೆಂಟ್ಗಳಿರ್ತಾರೆ. ಅವರ ಕೆಳಗಡೆ FDC, SDC ಅದೇ ರೀತಿಯಾಗಿ ಟೈಪಿಸ್ಟ್ಗಳು ಮತ್ತು ಕಾವಲುಗಾರರು ಇತರ ಸೇವೆಗಳನ್ನು ನಾವು ನೋಡ್ತೀವಿ. ಈ ಥರದ ಒಂದು ಕೇಂದ್ರದ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರ ಸಚಿವಾಲಯದ ಕ್ರಮಾಣಿಕೆಯನ್ನು ನಾವು ಇಂದಿನ ಒಂದು ಅವಧಿಯಲ್ಲಿ ನಾವು ಚರ್ಚಿಸಿದ್ದೇವೆ. ಆದರೆ ಮುಂದುವರೆದು ಇನ್ನೊಂದಾಗಿರ್ತಕ್ಕಂಥದ್ದು ಸಂಪುಟ ಕಾರ್ಯದರ್ಶಿಗಳು, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಅಂತ ಕರಿತೀವಿ ಅಂದ್ರೆ ಸಂಪುಟ ಕಾರ್ಯದರ್ಶಿ ಅಂತೀವಿ. ಈ ಸಂಪುಟ ಕಾರ್ಯದರ್ಶಿ ಅನ್ನೋದು ಇದು ಎರಡನೇದಾಗಿ ಬರ್ತಕ್ಕಂಥದ್ದು. ಪ್ರಧಾನ ಮಂತ್ರಿಯವರ ಒಂದು ನಾಯಕತ್ವದಲ್ಲಿ ರಾಜಕೀಯ ಹಂತದಲ್ಲಿ ಸಂಪುಟ ಸಚಿವಾಲಯ ಅಂತ ಕರಿತೀವಿ ನಾವು. ಆ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುವುದು ಸಂಪುಟ ಕಾರ್ಯದರ್ಶಿಯಾಗಿ ಏನು ಮಾಡ್ತಾರೆ, ಇವರು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಆಗಿ ಏನು ಮಾಡ್ತಾರೆ, ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಇವರು ನಿರ್ವಹಿಸ್ತಕ್ಕಂಥ ಕರ್ತವ್ಯ ಅಂದ್ರೆ ಕಾರ್ಯದರ್ಶಿಯಾಗಿ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಸಂಪುಟ ಕಾರ್ಯದರ್ಶಿಯಾಗಿ ಆಡಳಿತದಲ್ಲಿ ಅಂದ್ರೆ ಆಡಳಿತದ ಒಂದು ಸೇವೆಯಲ್ಲಿ ಏನು ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಒಂದು ಅಧಿಕಾರವನ್ನು, ಉನ್ನತ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಅದೇ ರೀತಿಯಾಗಿ ಭಾರತ ಆಡಳಿತ ಸೇವೆಯಲ್ಲಿ ಬರ್ತಕ್ಕಂತಹ ಹಿರಿಯ ಶ್ರೇಣಿಯ ಅಧಿಕಾರಿಗಳ ಒಂದು ವೇತನವನ್ನು ಕೂಡ ಪಡಿತಾರ. ಅಂದ್ರೆ ಹಿರಿಯ ಶ್ರೇಣಿ ಅಂದ್ರೆ ಕ್ಲಾಸ್ 1 ಆಫೀಸರ್ಸ್ ಏನಿರ್ತಾರ, ಅವರ ಒಂದು ವೇತನ ಶ್ರೇಣಿಯನ್ನು ಕೂಡ ಕ್ಯಾಬಿನೆಟ್ ಸಚಿವರು ಕೂಡ ಪಡಿತಾರ. ಇವರು ಕೂಡ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನ ಹೇಳ್ಬೋದು. ಕ್ಯಾಬಿನೆಟ್ ಕಾರ್ಯದರ್ಶಿಗಳೇನಾಗಿರ್ತಾರ, ಒಂದು ಪ್ರಥಮ ಸ್ಥಾನ ನಾಗರಿಕ ಸೇವೆಗಳಲ್ಲಿ, ಸಿವಿಲ್ ಸರ್ವಿಸಸ್ ಅಂತ ಇಲ್ವಾ, ಆ ಸೇವೆಗಳಲ್ಲಿ ಏನಿರ್ತಾ ಉನ್ನತವಾಗಿರ್ತಕ್ಕಂಥ ಹುದ್ದೆ ಆಗಿರ್ತಕ್ಕಂಥದ್ದು ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್. ಇವರ ಒಂದು ಕಾರ್ಯಗಳು ಏನು ಮಾಡ್ತಾರೆ ಇವರು, ಈ ಥರ ಒಂದು ನಾವು ನೋಡಿದ್ವಿ. ಹಾಗಾದ್ರೆ ಸಂಪುಟ ಕಾರ್ಯದರ್ಶಿಗಳ ಕಾರ್ಯಗಳೇನು ಅಥವಾ ಅವ್ರು ಮಾಡ್ತಕ್ಕಂಥ ಒಂದು ಪಾತ್ರ ಏನು ಅನ್ನೋದನ್ನು ನಾವು ತಿಳಿಬೇಕಾಗುತ್ತೆ. ಅವರು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಸಹಾಯ ಮಾಡುವುದು ಅಂದ್ರೆ ಸಚಿವ ಸಂಪುಟ ಕಾರ್ಯದರ್ಶಿಗಳೇನು ಮಾಡ್ತಾರ, ಪ್ರಮುಖ ಕಾರ್ಯ ಏನಪ್ಪ ಅವ್ರದ್ದು ಅಂದ್ರೆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಈಗ ಮಂತ್ರಿಗಳಿರ್ತಾರೆ, ಈಗ ಯಾವುದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಇರ್ಬೋದು, ಇಂಧನ ಸಚಿವಾಲಯ ಇರ್ಬೋದು, ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ಇರ್ಬೋದು, ಸಾಮಾಜಿಕ ಮತ್ತು ಕುಟುಂಬ ಕಲ್ಯಾಣ ಇರ್ಬೋದು, ಅದೇ ರೀತಿಯಾಗಿ ಈ ಥರದ ಒಂದು ಇಲಾಖೆಗಳು ಬರ್ತಾವು. ಈ ಇಲಾಖೆಗಳ ಒಂದು ಅಂದ್ರೆ ಸಚಿವಾಲಯಗಳು ಬರ್ತಾವು. ಆ ಸಚಿವಾಲಯದ ಒಂದು ಕಾರ್ಯಗಳಲ್ಲಿ ಮಂತ್ರಿಗಳಿರ್ತಾರ, ಸಚಿವರು ಮತ್ತು ಸಂಪುಟ ಕಾರ್ಯದರ್ಶಿಗಳೇನಾಗ್ತಾರ ಒಂದು ಸಹಾಯ ಮಾಡ್ತಕ್ಕಂಥದ್ದು ಸಂಪುಟ ಕಾರ್ಯದರ್ಶಿಯವ್ರ ಕಾರ್ಯನೋ
ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಸಹಾಯವನ್ನು ಮಾಡುವುದಾಗಿದೆ ಅಥವಾ ಸಹಾಯವನ್ನು ಒದಗಿಸಿ ಕೊಡುವುದಾಗಿದೆ. ಮೊದಲನೇ ಕಾರ್ಯ ಅವ್ರದ್ದು, ಅವರ ಒಂದು ಪಾತ್ರ. ಎರಡನೇದಾಗಿ ಸಚಿವ ಸಂಪುಟ ಕಾರ್ಯದರ್ಶಿಗಳ ಮತ್ತೊಂದು ಕಾರ್ಯ ಏನಪ್ಪ ಅಂದ್ರೆ, ಪ್ರಾಥಮಿಕ ಸಂಪುಟ ದರ್ಜೆ ಸಚಿವರೊಂದಿಗೆ ಸಂಪರ್ಕದ ಒಂದು ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸುವುದು. ಏನಿದು ಪ್ರಾಥಮಿಕವಾಗಿರ್ತಕ್ಕಂತಹ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಸಚಿವರಿಗೆ ಅಂದ್ರೆ ಸಂಪುಟ ದರ್ಜೆ ಅಂತ ಸಚಿವರಿರ್ತೀವಿ ನಾವು, ಅವರಿಗೆ ಏನು ಮಾಡೋದು ಸೆಕ್ರೆಟರಿ ಅಂದ್ರೆ ಸಚಿವ ಸಂಪುಟದ ಒಂದು ಕಾರ್ಯದರ್ಶಿಗಳೇನು ನಿರಂತರವಾಗಿ ಏನಿರಬೇಕು ಅವರಿಗೆ ಸಂಪರ್ಕದಲ್ಲಿರಬೇಕು, ಅವರಿಗೆ ಸಹಾಯವನ್ನು ಮಾಡಬೇಕು. ಅದೇ ರೀತಿಯಾಗಿ ಅವರ ಒಂದು ಬೇಡಿಕೆಗಳನ್ನು ಅಥವಾ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಏನ್ಬಿಡ್ತು ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕಾಗತ್ತ. ಇವರು ತಮ್ಮ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕಾಗತ್ತ. ಜೊತೆಗೆ ಇಲ್ಲೇ ಮಾಡ್ತೀವಿ ಮತ್ತೊಂದು ಸಂಪುಟ ಕಾರ್ಯದರ್ಶಿಯವರ ಮತ್ತೊಂದು ಕಾರ್ಯ ಏನಪ್ಪ ಅಂದ್ರೆ ವಿವಿಧ ಇಲಾಖೆಗಳು ಬರ್ತಾವು ಅಂದ್ರೆ ಸಚಿವಾಲಯದಲ್ಲಿ ವಿವಿಧ ಇಲಾಖೆಗಳೊಂದಿಗೆ ನಾವು ಸಂಪರ್ಕವನ್ನು ಹೊಂದಿರಬೇಕಾಗತ್ತ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತ ಕರಿತೀವಿ, ಅಲ್ಲಿ ಎರಡು ಇಲಾಖೆಗಳನ್ನು ಕಾಣ್ತೀವಿ ನಾವು, ಎರಡು ಡಿಪಾರ್ಟ್ಮೆಂಟು. ಯಾವುದ್ಯಾವುದು? ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಮತ್ತೊಂದು ಉನ್ನತ ಶಿಕ್ಷಣ ಸಚಿವ ಯಾವುದು ಇಲಾಖೆ ಅಂತ ಕರಿತೀವಿ ನಾವು. ಒಂದು ಸಾಕ್ಷರತೆ ಬಗ್ಗೆ ಇತ್ತಂದ್ರೆ ಮತ್ತೊಂದು ಏನಿರ್ತ ಒಂದು ಉನ್ನತ ಶಿಕ್ಷಣ ಇಲಾಖೆಯನ್ನು ನಾವು ಕಾಣ್ತೀವಿ. ಇಲ್ಲಿ ಎರಡು ಇಲಾಖೆಗಳು, ಎರಡಕ್ಕಿಂತ ಹೆಚ್ಚು ಇಲಾಖೆಗಳು ಏನಾಗ್ತವೆ ಕಾರ್ಯವನ್ನು ನಿರ್ವಹಿಸಿರ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಚಿವರು ಏನು ಮಾಡಬೇಕು, ವಿವಿಧ ಇಲಾಖೆ ಮತ್ತು ಸಚಿವಾಲಯದ ಕಾರ್ಯದರ್ಶಿಗಳೊಂದಿಗೆ ಏನಿರಬೇಕು ನಿಕಟ ಸಂಬಂಧವನ್ನು ಹೊಂದಿರಬೇಕಾಗತ್ತ. ಅವರ ಮಾಹಿತಿಗಳನ್ನು ಸಂಪರ್ಕಗಳನ್ನು ಕಳಿಸ್ಬೇಕಾಗತ್ತ. ಇಂತಹ ಸಂಬಂಧವನ್ನು ನಾವು ಕಾಣ್ತೀವಿ ಯಾರ ಜೊತೆಗೆ ಸಂಪುಟ ಕಾರ್ಯದರ್ಶಿಯವರ ಒಂದು ಕಾರ್ಯದಲ್ಲಿ. ನಂತರ ಇವರು ವಿವಿಧ ಇಲಾಖೆಯೊಂದಿಗೆ ಏನಕ್ಕ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಬಂಧದ ಮೂಲಕ ಆಡಳಿತದ ಯಂತ್ರವನ್ನು ಸಲೀಸಾಗಿ ಸಾಗಿಸಲು ಅನುಕೂಲ ಆಗುತ್ತೆ. ಇಲಾಖೆ ಇಲಾಖೆಗಳ ನಡುವೆ ಸಮನ್ವಯತೆ ಇದ್ದಾಗ ಮಾತ್ರ ಅಲ್ಲಿರ್ತಕ್ಕಂಥ ಒಂದು ಕಾರ್ಯ ಸಲಹೆಗಳು ಏನಾಗ್ತವೆ ಸರಳವಾಗಿ ಸಾಗ್ತವೆ, ಆಡಳಿತ ಏನಾಗುತ್ತೆ ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ನಂತರ ಸಂಪುಟ ಕಾರ್ಯದರ್ಶಿಯವರ ಒಂದು ನಾಲ್ಕನೇ ಕಾರ್ಯ ಏನಪ್ಪ ಅಂದ್ರೆ ಸಂಪುಟ ಕಾರ್ಯದರ್ಶಿಯವರು ನಾಗರಿಕ ಸೇವೆಯ ಮುಖ್ಯಸ್ಥರಾಗಿರ್ತಾರೆ. ಇವರು ಎರಡಾದ್ರಿ ಕ್ಯಾಬಿನೆಟ್ ಯಾರಪ್ಪ ಅಂದ್ರೆ ಸಚಿವ ಸಂಪುಟದ ಒಂದು ಸೆಕ್ರೆಟರಿಯೇಟ್ಗಳು ಅಂತೀವಿ ನಾವು, ಕಾರ್ಯದರ್ಶಿಗಳು ಅಂತೀವಲ್ಲ, ಅವರೇ ಇದರ ಒಂದು ಮುಖ್ಯಸ್ಥರಾಗಿರ್ತಾರೆ. ಸಂಪುಟ ಕಾರ್ಯದರ್ಶಿ ನಾಗರಿಕ ಸೇವೆಯ ಮುಖ್ಯಸ್ಥರಾಗಿರ್ತಾರೆ ಇವರು ಯಾವಾಗಲೂ. ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣ್ತೀವಿ ಅಂದ್ರೆ ತಮ್ಮ ಮಟ್ಟದಲ್ಲಿ ಆಡಳಿತ ಸಿಬ್ಬಂದಿಯವರೊಂದಿಗೆ ಯಾವ ರೀತಿ ಉತ್ತಮವಾಗಿ ಸಂಬಂಧ ಹೊಂದಿರಬೇಕು. ನಾಗರಿಕ ಸೇವೆ ಅಂತ ನಾವು ಸಿವಿಲ್ ಸರ್ವಿಸಸ್ ಇವುಗಳ ಒಂದು ಕಾರ್ಯದ ಒಂದು ಮುಖ್ಯಸ್ಥನಾಗಿ ಅಥವಾ ಹೆಡ್ ಅಂತಂದು ಕರಿತೀವಿ ನಾವು, ಇವರು ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಐದನೇದಾಗಿ ಬರ್ತಕ್ಕಂಥದ್ದು ಸಚಿವ ಸಂಪುಟದ ಒಂದು ಕಾರ್ಯದರ್ಶಿಗಳ ಮತ್ತೊಂದು ಕಾರ್ಯ ಏನಪ್ಪ ಅಂದ್ರೆ ಆಡಳಿತ ಸಿಬ್ಬಂದಿಗಳ ಒಂದು ಕಾರ್ಯಕ್ಷಮತೆಯನ್ನು ಉನ್ನತ ಮಟ್ಟದವರಿಗೆ ಏನು ಮಾಡೋದು ಖಾತ್ರಿಪಡಿಸ್ಕೊಳ್ಳೋದು. ಸಚಿವ ಸಂಪುಟದ ಕಾರ್ಯದರ್ಶಿ ಏನು ಮಾಡೋದು ಅಲ್ಲಿರ್ತಕ್ಕಂಥ ಒಂದು ಸಿವಿಲ್ ಸೇವೆ ಅಂದ್ರೆ ಸಚಿವ ಸಂಪುಟದ ಒಂದು ಸಿಬ್ಬಂದಿ ವರ್ಗ ಅಂತೀವಿ ನಾವು, ಆ ಸಿಬ್ಬಂದಿ ವರ್ಗ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೋ ಇಲ್ಲೋ, ಅವರ ಕಾರ್ಯದಲ್ಲಿ ಉನ್ನತವಾಗಿರ್ತಕ್ಕಂತಹ ಒಂದು ನೀತಿ ನಿಯಮಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೋ ಇಲ್ಲೋ ಅಂತ ಪ್ರತಿಯೊಂದನ್ನು ಕೂಡ ಜಾಗೃತವಾಗಿ ಅವಲೋಕಿಸ್ತಿರ್ತಾರೆ. ನಂತರ ಅವರ ಕಾರ್ಯಕ್ಷಮತೆಯನ್ನು ಉನ್ನತ ಮಟ್ಟದವರಿಗೆ ಹೈ ಲೆವೆಲ್ವರಿಗೆ ಏನು ಮಾಡ್ತಾ ತಮ್ಮದು ತಗೊಂಡೋಗ್ತಾರ ಅದನ್ನು ಖಾತ್ರಿಪಡಿಸ್ಕೊಳ್ತಾರ. ಈಗ ಸಂಪುಟ ಸಚಿವಾಲಯಕ್ಕೂ ಮತ್ತು ಸಂಪುಟ ಕಾರ್ಯದರ್ಶಿಗೆ ಏನು ಮಾಡ್ತಾರ ಒಂದಕ್ಕೊಂದು ಸಂಬಂಧ ಬರಬೇಕಂತ ಅಂದ್ರೆ ಅಲ್ಲಿ ಏನ್ಮಾಡ್ತಾರ ಆ ಕಾರ್ಯಗಳು ಯಶಸ್ವಿ ಆಗಿದ್ದಾವೆ ಇಲ್ಲೋ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳುವುದು. ನಂತರ ಆರನೇದಾಗಿ ಬರ್ತಕ್ಕಂಥ ಒಂದು ಸಂಪುಟ ಕಾರ್ಯದರ್ಶಿಯ ಒಂದು ಕಾರ್ಯ ಏನಪ್ಪ ಅಂದ್ರೆ ರಾಜಕಾರಣಿಗಳು ಅಂತ ಕರಿತೀವಿ ನಾವು, ಮತ್ತು ನಾಗರಿಕ ಸಿಬ್ಬಂದಿಯ ನಡುವೆ ಏನಿರ್ತ ಸೇತುವೆಯಂತಾಗಿ ಕಾರ್ಯನಿರ್ವಹಿಸ್ತಾರ ಅಂತೀವಿ ನಾವು. ಅಂದ್ರೆ ಸೇತುವೆಯಾಗಿ ಒಂದು ರಾಜಕಾರಣಿಗಳು ಮತ್ತು ನಾಗರಿಕ ಸೇವಾ ವರ್ಗ ಅಂತೀವಿ ನಾವು. ಸಿಬ್ಬಂದಿ ಅವ್ರು ಏನು ಮಾಡ್ತಾರ ನಡುವೆ ಏನಿರ್ತ ಸೇತುವೆಯಂತೆ ಕಾರ್ಯನಿರ್ವಹಿಸ್ತಿರ್ತಾರ. ಯಾವ ರೀತಿಯಾಗಿ ಇಬ್ಬರು ಕೂಡ ಒಂದು ಸರಿಯಾದ ದಾರಿಯಲ್ಲಿ, ಇಲ್ಲಿ ರಾಜಕಾರಣಿಗಳು ಬೇಕು ಮತ್ತು ಸಂಪುಟ ಕಾರ್ಯದರ್ಶಿಯ ಒಂದು ಸಿಬ್ಬಂದಿ ವರ್ಗ ಬೇಕು, ಅಲ್ಲಿ ಮಾಡ್ತಕ್ಕಂಥ ಕಾರ್ಯಕಲಾಪಗಳು ಏನಾಗ್ತವೆ ಸಲೀಸಾಗಿ ಸಾಗ್ಬೇಕಂದ್ರೆ ಇವರಿಬ್ಬರ ಪಾತ್ರ ಏನಾಗ್ತಾ ಬಹಳ ಮಹತ್ವದಾಗಿರ್ತ. ಇವರಿಬ್ಬರು ಏನಾಗ್ತಾ ಸಮನ್ವಯತೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತ.
ನಂತರ ಇವರಿಬ್ಬರ ನಡುವೆ ವಿವಾದಗಳು ಏನಾದರೂ ಉಂಟಾಯ್ತಂದ್ರ ಬಗೆಹರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರ ಸಚಿವ ಸಂಪುಟದ ಕಾರ್ಯದರ್ಶಿಗಳ ಒಂದು ಕಾರ್ಯವಾಗಿರ್ತಾ. ಇವರೇನು ಮಾಡ್ತಾರ, ಇವರಿಬ್ಬರ ನಡುವೆ ವಿವಾದಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸುವುದು. ಅಂದ್ರ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಉದ್ಭವವಾಗದಂತೆ ನೋಡಿಕೊಳ್ತಕ್ಕಂಥ ವ್ಯವಸ್ಥೆ ಯಾರ್ದಿರ್ತಾ, ಸಚಿವ ಸಂಪುಟ ಕಾರ್ಯದರ್ಶಿಯ ಒಂದು ಕಾರ್ಯವಾಗಿರ್ತಾ. ನಂತರ ಸಚಿವ ಸಂಪುಟದ ಕಾರ್ಯದರ್ಶಿಯ ಒಂದು ಸಂಪುಟದ ಒಂದು ಸಮಿತಿಗಳಂತ ಬರ್ತಾವು. ಸಂಪುಟನ ಇರ್ತ ಕ್ಯಾಬಿನೆಟ್ ಇರ್ತ ಕ್ಯಾಬಿನೆಟ್ ಕಮಿಟಿಗಳಂತ ಬರ್ತಾವು. ಆ ಕಮಿಟಿಗಳ ನಡುವೆ ಎಲ್ಲ ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥ ಅಧಿಕಾರ ಇರ್ತ. ಅಂದ್ರ ಅವ್ರು ಮಾಡ್ತಕ್ಕಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ಗಳು ಏನಿರ್ತಾವು ಅವುಗಳಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಅಧಿಕಾರ ಕಾರ್ಯ ಯಾರ್ದಾಗಿರ್ತ, ಸಂಪುಟ ಕಾರ್ಯದರ್ಶಿಯವರ ಒಂದು ಕಾರ್ಯ ಆಗಿರ್ತ. ಸೆಕ್ರೆಟರಿ ಆದವರು ಆ ಕಾರ್ಯದಲ್ಲಿ ಭಾಗವಹಿಸಬೇಕಾಗುತ್ತ. ಭಾಗವಹಿಸಿ ಅದನ್ನು ಕೂಡ ಸಭೆಯಲ್ಲಿ ಆಗಿರ್ತಕ್ಕಂಥ ನಿರ್ಣಯಗಳು ಮಂಡನೆಗಳು ಮತ್ತು ನಡಾವಳಿಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತ. ನಂತರ ಸಂಪುಟ ಸಭೆಯಲ್ಲಿ ಸಭಾ ನಡಾವಳಿಗಳು ಅಂತೀವಿ. ಅಂದ್ರ ಸಭೆಯಲ್ಲಿ ಆಗಿರ್ತಕ್ಕಂಥ ಟರವುಗಳು ಅಂತ ಅಥವಾ ನಡಾವಳಿ ಅಂದ್ರೆ ಏನು, ಟರವು ಅಥವಾ ನಡಾವಳಿಗಳ ಬಗ್ಗೆ ಮತ್ತು ತೀರ್ಮಾನಗಳನ್ನು ದಾಖಲಿಸುವುದು. ಆ ತೀರ್ಮಾನದಿಂದ ಅಥವಾ ಆ ಟರಾವಿನಿಂದ ಏನಾಯಿತು ಏನಿಲ್ಲ ಅನ್ನೋದನ್ನು ಅವರು ಸಚಿವ ಸಂಪುಟದ ಒಂದು ಸಿಬ್ಬಂದಿ ವರ್ಗ ಅವುಗಳನ್ನು ಒಂದೊಂದಾಗಿ ದಾಖಲಿಸಬೇಕಾಗುತ್ತ. ಅವು ಏನಾಗ್ತವು, ದಾಖಲಾತಿಗಳಾಗಿ ಸ್ವೀಕೃತವಾಗ್ತವು. ಆ ಕಾರ್ಯಗಳನ್ನು ಮಾಡ್ತಕ್ಕಂಥ ಎಲ್ಲ ಸಭೆಗಳ ಭಾಗವಹಿಸೋದಾಯ್ತು, ನಡವಳಿಗಳನ್ನು ತೀರ್ಮಾನಿಸುವುದಾಯಿತು, ದಾಖಲಿಸಿಕೊಳ್ಳಬೇಕಾಗುತ್ತ. ಸಂಪುಟ ಕಾರ್ಯದರ್ಶಿ ಏನು ಮಾಡ್ತಾನ, ಸರ್ಕಾರದ ಒಂದು ಏನ್ ಮಾಡ್ತತಿ, ಸಂಪುಟ ತೀರ್ಮಾನಗಳು ಸರಿಯಾಗಿ ಅವು ಜಾರಿಗೆ ಬಂದವನಿಲ್ಲೋ, ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಡಾವಳಿಯಲ್ಲಿರ್ತಕ್ಕಂಥ ಒಂದು ತೀರ್ಮಾನಗಳು ಸರಿಯಾಗಿರ್ತಕ್ಕಂಥವು ಅವುಗಳು ಜಾರಿಗೆ ಬಂದವು ಇಲ್ಲದನ್ನ ಪರಿಶೀಲನೆ ಮಾಡಬೇಕಾಗತ್ತ. ಆ ಪರಿಶೀಲನಾ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರ ಸಚಿವ ಸಂಪುಟದ ಕಾರ್ಯದರ್ಶಿಗಳು ಮಾಡ್ತಿರ್ತಾರ. ಸಚಿವ ಸಂಪುಟದ ಕಾರ್ಯದರ್ಶಿಗಳು ಏನು ಮಾಡ್ತಾರ, ಅವನ ಜಾರಿಗೆಗೊಂಡಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದು. ಅಂದ್ರ ಅವನ ಅನುಷ್ಠಾನ ತಂದವರು ಇಲ್ಲೋ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಬೇಕಾಗತ್ತ. ಖಾತ್ರಿಪಡಿಸಿಕೊಂಡ್ರೆ ಏನಾಗುತ್ತ, ಮುಂದೆ ಮಾಡ್ತಕ್ಕಂಥ ಒಂದು ಸಭೆಗಳಿಗೆ ಅಥವಾ ಒಂದು ನಡವಳಿಗಳಿಗೆ ಏನಾಗತ್ತ, ಒಂದು ದಾಖಲಿತವಾಗಿರ್ತಕ್ಕಂಥ ವ್ಯವಸ್ಥೆನ ನಾವು ಕಾಣ ಸಾಧ್ಯವಾಗುತ್ತ. ಆಡಳಿತದ ಒಂದು ಪರಿಣಾಮಕಾರಿ ಆಗಿ ತರಕ್ಕೆ ಇದೊಂದು ಸುವ್ಯವಸ್ಥಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನಂತರ ಸಚಿವ ಸಂಪುಟ ಅಂದ್ರ ನಂತರ ಸರ್ಕಾರದ ರಹಸ್ಯಗಳನ್ನು ಕಾಪಾಡುವುದು. ಈಗ ಸಚಿವಾಲಯ ಮತ್ತು ಸಂಪುಟ ಕಾರ್ಯದರ್ಶಿಗಳೇಮಕು ಸರ್ಕಾರದ ಗೌಪ್ಯತೆಗಳನ್ನು ಸೀಕ್ರೆಟ್ ಮಾಹಿತಿಗಳನ್ನು ಏನು ಮಾಡಬೇಕು, ಗೌಪ್ಯವಾಗಿಡಬೇಕಾಗತ್ತ. ಕೆಲವೊಂದಿಷ್ಟು ವಿಷಯಗಳನ್ನು ಅಥವಾ ಒಂದಿಷ್ಟು ವಿಷಯಗಳನ್ನು ರಹಸ್ಯವಾಗಿಡಬೇಕಾಗತ್ತ. ಈಗ ದೇಶಕ್ಕೆ ಸಂಬಂಧಿಸಿದಂಥ ರಕ್ಷಣಾ ಮಾಹಿತಿ ಇರ್ಬೋದು, ಇನ್ನಿತರೆ ಕೈಗೊಳ್ಳತಕ್ಕಂಥ ಒಂದು ಮಾಹಿತಿಗಳನ್ನು ಏನು ಮಾಡಬೇಕು, ಕಾರ್ಯದರ್ಶಿಗಳಾದವರು ಅವುಗಳನ್ನು ರಹಸ್ಯವಾಗಿಡಬೇಕಾಗುತ್ತ. ರಹಸ್ಯವಾಗಿಟ್ಟಾಗ ಏನಾಗುತ್ತ, ಆ ದಾಖಲೆಗಳಲ್ಲಿ ಮಹತ್ವತೆಯನ್ನು ಕಾಣ್ತೀವಿ ನಾವು. ಏನಾದರೂ ಅಲ್ಲಿರ್ತಕ್ಕಂಥ ಒಂದು ತೀರ್ಮಾನಗಳನ್ನು ನಾವೇನಾದರೂ ಮಾಧ್ಯಮಗಳಿಗೋ ಏನಾದರೂ ನಾವು ಪ್ರಸರಿಸಿದ್ರೆ ಏನಾಗುತ್ತೆ, ಅಲ್ಲಿ ದೇಶದ ಒಂದು ಹಿತರಕ್ಷಣೆ ಅಥವಾ ದೇಶದ ಒಂದು ಸಮಗ್ರತೆಗೆ ನಾವೇನು ಮಾಡ್ತಾ ಧಕ್ಕೆಯನ್ನು ಉಂಟು ಮಾಡಿದಾಗತ್ತ. ಅದಕ್ಕಾಗಿ ಧಕ್ಕೆಯನ್ನು ಉಂಟು ಮಾಡಬಾರ್ದಂದ್ರೆ ಸರ್ಕಾರದ ಪ್ರತಿಯೊಂದು ಕಾಯ್ದೆ ಕಾನೂನುಗಳನ್ನು ರಹಸ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ನೋಡ್ಕೋತಕ್ಕಂಥವ್ರು ಯಾರು, ಸಂಪುಟ ಕಾರ್ಯದರ್ಶಿಗಳು. ಅವುಗಳನ್ನು ರಹಸ್ಯವಾಗಿ ಸೀಕ್ರೆಟಾಗಿ ಏನು ಮಾಡ್ತಾರೆ, ಮೇಂಟೆನೆನ್ಸ್ ಮಾಡ್ತಿರ್ತಾರೆ. ಯಾವನ್ನ, ಅಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನು. ನಂತರ ಸಂಪುಟಗಳನ್ನು ಜಾರಿಕೊಳ್ಳತ್ತು ಪ್ರಧಾನಮಂತ್ರಿಗೆ ಇದು ಯಾರಂತೀವಿ, ಸಂಪುಟ ಕಾರ್ಯದರ್ಶಿಗಳು ಏನಾಗ್ತಾರ, ಪ್ರಧಾನಮಂತ್ರಿಯ ಒಂದು ಕಣ್ಣು ಮತ್ತು ಕಿವಿಗಳಂತ ಏನು ಮಾಡ್ತಾರೆ, ಇವರು ಕಾರ್ಯನಿರ್ವಹಿಸಬೇಕಾಗತ್ತ. ಕಣ್ಣುಗಳು ಯಾವಾಗಲೂ ತೀಕ್ಷ್ಣ ನೋಡ್ತಿರ್ತಾವು, ಕಿವಿಗಳು ಸದಾ ಆಲಿಸ್ತಿರ್ತಾವು. ಈ ಥರದ ಒಂದು ವ್ಯವಸ್ಥೆಯನ್ನು ಕಾಣ್ತೀವಲ್ಲ, ಪ್ರಧಾನಮಂತ್ರಿಯ ಒಂದು ಸಚಿವಾಲಯದ ಅಡಿಯಲ್ಲಿ ಸಂಪುಟ ಕಾರ್ಯದರ್ಶಿಗಳೇ ಮಾಡ್ತು, ಕಣ್ಣು ಮತ್ತು ಕಿವಿಗಳಂತೆ ಕಾರ್ಯನಿರ್ವಹಿಸಬೇಕಾಗತ್ತ. ಆ ನಿರ್ವಹಿಸಿದಾಗ ಮಾತ್ರ ಅದು ಒಂದು ಯಶಸ್ವಿ ಆಡಳಿತ, ಆ ದೇಶದ ಒಂದು ಆಡಳಿತದ ಒಂದು ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹೀಗೆ ಏನು ಮಾಡ್ತಾ ಸಂಪರ್ಕವನ್ನು ನಿರ್ಬೇಕಾಗುತ್ತೆ. ನಂತರ ಕೇಂದ್ರ ಸರ್ಕಾರದ ಅಧಿಕಾರಿಯೊಂದಿಗೆ ಉತ್ತಮ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕಾಗತ್ತ. ಯಾರ ಜೊತೆಗೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳಿರ್ತಾವು. ಮೂರು ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ಕಾಣ್ತೀವಿ ನಾವು, ಹೌದಾ, ಒಂದು ಕೇಂದ್ರೀಯ ಸೇವೆಗಳು, ರಾಜ್ಯ ಸೇವೆಗಳು, ಅದೇ ರೀತಿಯಾಗಿ ಕೇಂದ್ರ ಸೇವೆಗಳು, ರಾಜ್ಯ ಸೇವೆಗಳು ಅಂತ ಕರಿತೀವಿ ನಾವು. ಅಂದ್ರೆ
ಕೇಂದ್ರೀಯ ಅಂದ್ರ ಅಖಿಲ ಭಾರತೀಯ ಕೇಂದ್ರೀಯ ಸೇವೆಗಳು ಆಲ್ ಇಂಡಿಯಾ ಸರ್ವಿಸಸ್ನವರು ಒಂದಿಗೂ ಸಂಪರ್ಕ ಇರಬೇಕು. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರ್ತಕ್ಕಂತ ಒಂದು ಸಿಬ್ಬಂದಿ ವರ್ಗದವರಿಗೂ ಕೂಡ ಸಂಪರ್ಕ ಇರಬೇಕು. ಅದೇ ರೀತಿಗೆ ರಾಜ್ಯದಲ್ಲಿ ಕೂಡ ತಮ್ಮ ಕಾರ್ಯವನ್ನು ಹೊಂದಿರಬೇಕಾಗತ್ತ. ಈ ತರದ ಅಂದ್ರ ಕೇಂದ್ರ ಸರ್ಕಾರದ ಅಧಿಕಾರಿಯೊಂದಿಗೆ ಉತ್ತಮ ಸಂಪರ್ಕ ಕೊಂಡಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತ. ಯಾರು? ಸಚಿವ ಸಂಪುಟದ ಕಾರ್ಯದರ್ಶಿಗಳು. ಜೊತೆಗೆ ಪ್ರಧಾನಮಂತ್ರಿ ಏನ್ ಮಾಡ್ತಾನ, ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡುತ್ತಾರೋ ಅಂದ್ರ ನೀಡುತ್ತಾರೋ ಆಗ ಎಲ್ಲ ನಾಗರಿಕ ಸಿಬ್ಬಂದಿ ಅವರು ಏನಕ್ಕು ಸಹಭಾಗವಹಿಸಿ ಆಡಳಿತದಲ್ಲಿ ಸ್ಥಿರತೆ ಅಂದ್ರ ಆಡಳಿತದಲ್ಲಿ ಯಾವಾಗಲೂ ಸ್ಥಿರತೆಯನ್ನು ಉಂಟು ಮಾಡಿ ಮತ್ತು ನಿರಂತರತೆಯ ಕಾರ್ಯವನ್ನು ಕಂಟಿನ್ಯೂಷನ್ ಪ್ರೋಗ್ರೆಸ್ ಅನ್ನು ನಾವೇನು ಮಾಡಬೇಕು ಸಾಗಿಸಬೇಕಾಗುತ್ತೆ. ಈಗ ಪ್ರಧಾನಮಂತ್ರಿ ಅವರ ಒಂದು ಅಧಿಕಾರಾವಧಿ ಮುಗಿದ ನಂತರ ಅಲ್ಲಿ ಚುನಾವಣೆಗಳನ್ನು ನಡೆದು ಅಭ್ಯರ್ಥಿ ಘೋಷಣೆ ಆಗುವವರೆಗೆ ಏನಿರುತ್ತೆ ಅಭ್ಯರ್ಥಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಅಲ್ಲಿ ಉಳಿದಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಯಾರು ನೋಡ್ಕೋಬೇಕತ್ತ, ಸಚಿವ ಸಂಪುಟದ ಒಂದು ಕಾರ್ಯದರ್ಶಿಗಳು ನೋಡ್ಕೊಳ್ಬೇಕಾಗುತ್ತ. ಆ ನೋಡ್ಕೊಂಡು ಏನು ಮಾಡಬೇಕು ಆ ಎಲ್ಲ ಸಿಬ್ಬಂದಿ ವರ್ಗ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಾಗ ಏನಾಗುತ್ತಲ್ಲಿ ದೇಶದ ಆಡಳಿತ ವ್ಯವಸ್ಥೆ ಏನಾಗುತ್ತ ಸುಲಭವಾಗಿ ಸಾಗುತ್ತ. ಆಡಳಿತದಲ್ಲಿ ಏನು ಮಾಡೋದು ನಾವು ಪರಿಣಾಮಕಾರಿತ್ವವನ್ನು ನಾವು ತರ್ಬೋದು. ಅದೇ ಜೊತೆಗೆ ಆಡಳಿತದಲ್ಲಿ ಏನು ಮಾಡ್ತಾ ಪರಿಣಾಮಕಾರಿ ತತ್ವವನ್ನು ನಾವು ತರಬೇಕಾಗುತ್ತೆ. ನಾಗರಿಕ ಸಿಬ್ಬಂದಿ ಸಹ ಆಡಳಿತದಲ್ಲಿ ಸ್ಥಿರತೆ ಕಾರ್ಯತೆ ನಿರ್ವಹಣೆಯನ್ನು ಮಾಡುತ್ತಾ ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ನಾವು ಒದಗಿಸಿಕೊಡ್ಬೇಕಾಗತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸಂಪುಟ ಕಾರ್ಯದರ್ಶಿಗಳು ಏನು ಮಾಡ್ತಾರೆ ನಿರ್ವಹಣೆ ಮಾಡ್ತಿರ್ತಾರೆ. ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಪರಿಸ್ಥಿತಿಗೆ ತಕ್ಕಂತೆ ಏನು ಮಾಡ್ತಾರೆ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಅದಕ್ಕಾಗಿ ಕಾರ್ಯದರ್ಶಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೆಲೆ ಕಟ್ಟಕ್ಕಾಗೋದಿಲ್ಲ. ಅವ್ರು ಏನು ಮಾಡ್ತಾರೆ ನಿರಂತರವಾಗಿ ಸರ್ಕಾರದೊಂದಿಗೆ ಆಡಳಿತದೊಂದಿಗೆ ಏನು ಮಾಡ್ತಾರೆ ಸಂಪರ್ಕವನ್ನು ಉಂಟಿರ್ತಾರೆ. ಜೊತೆಗೆ ಅವ್ರು ಏನು ಮಾಡ್ತಾರೆ ಇತರರಿಗೆ ಅಂದರೆ ಆಗಿರ್ತಕ್ಕಂತಹ ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ನಂತರ ಸಚಿವ ಸಂಪುಟದ ಸಚಿವರಿರ್ಬೋದು, ಇವರಿಗೆ ಏನು ಮಾಡ್ತಾರೆ ಮಾರ್ಗದರ್ಶನ ಮಾಡುವುದಾಯಿತು, ಆಡಳಿತದ ಒಂದು ಮಾರ್ಗದರ್ಶನ ಮಾಡುವುದಾಯಿತು ಅಥವಾ ತಿಳುವಳಿಕೆಗಳನ್ನು ನೀಡ್ತಕ್ಕಂಥದ್ದು. ಯಾವ ಕಾಯ್ದೆಗಳು ಏನೇನು ಬೀರ್ತವು, ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತವು ಅನ್ನೋದನ್ನು ಅವಲೋಕನ ಮಾಡಬೇಕಾಗುತ್ತೆ. ಆ ಕಾಯ್ದೆಯ ಒಂದು ಸಾಧಕ ಬಾಧಕಗಳನ್ನು ಅದರಿಂದ ಆಗ್ತಕ್ಕಂಥ ಲಾಭಗಳು ನಷ್ಟಗಳನ್ನು ಈ ತಿಳಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರು ಸಚಿವ ಸಂಪುಟದ ಒಂದು ಕಾರ್ಯದರ್ಶಿಗಳು ಅಂತ ಕರಿತೀವಿ ನಾವು. ಇಷ್ಟೆಲ್ಲ ನೋಡಿದ್ವಿ ನಾವು. ಇವರು ಒಂದು ನಾಗರಿಕ ಸೇವೆಯ ಉನ್ನತ ಅಧಿಕಾರಿಗಳಾಗಿರ್ತಾರೆ. ಇವರು ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಅಖಿಲ ಭಾರತ ಸೇವೆಗಳಿರ್ಬೋದು, ಕೇಂದ್ರೀಯ ಸೇವೆಗಳಿರ್ಬೋದು, ನಾಗರಿಕ ಸೇವೆಯಲ್ಲಿ ಇವರು ಏನಿರ್ತಾರೆ ಪ್ರಥಮವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ನಾವು ಕಾಣಬೇಕಾಗುತ್ತೆ. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಏನಿದು ಹೇಳುವುದಾದ್ರೆ ಸಚಿವ ಸಂಪುಟದ ಕಾರ್ಯದರ್ಶಿಗಳು ಅತಿ ಹಿರಿಯ ಅಧಿಕಾರಿಗಳಾಗಿರ್ತಾರೆ ಹಾಗೂ ನಾಗರಿಕ ಸಿಬ್ಬಂದಿ ವರ್ಗ ನೋಡ್ತಾರೆ ಇವರ ಕೈ ಜೊತೆಗೂಡಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಅಧಿಕಾರಿತ ಒಂದು ಕಾರ್ಯ ಏನಾಗಿರ್ತಾ ನಾಗರಿಕ ಸಿಬ್ಬಂದಿಯ ಒಂದು ಪ್ರಥಮ ಸ್ಥಾನವಾಗಿರ್ತಕ್ಕಂಥದ್ದು ಅಥವಾ ಸ್ಥಾನದ ಒಂದು ಉನ್ನತ ಮಟ್ಟವನ್ನು ನಾವು ಕಾಣ್ಬೋದಾಗುತ್ತೆ. ಈ ಥರದ ಒಂದು ವ್ಯವಸ್ಥೆಯನ್ನು ನಾವೆಲ್ಲಿ ನೋಡ್ತೀವಿ ಸಚಿವ ಸಂಪುಟದ ಕಾರ್ಯದರ್ಶಿಗಳ ಒಂದು ಕಾರ್ಯಗಳನ್ನು ನೋಡ್ತೀವಿ. ನಾಳೆ ನಿಮಗೆ 5 ಅಂಕದ ಒಂದು ಪ್ರಶ್ನೆ ಅಥವಾ 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಈ ಎಲ್ಲ ಅಂಶಗಳನ್ನು ನೀವು ನೀಟಾಗಿ ಬರ್ಕೋಬೇಕಾಗತ್ತೆ. ಈ ಎಲ್ಲ 15 ಅಂಶಗಳು 16 ಅಂಶಗಳನ್ನು ನೀವು ಬರೆದ್ರಂದ್ರ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಅದಕ್ಕಾಗಿ ಏನೈತಿಲಿ ಸಚಿವ ಸಂಪುಟ ಕಾರ್ಯದರ್ಶಿಯ ಒಂದು ಪಾತ್ರವನ್ನು ಕುರಿತು ಬರೆಯಿರಿ ಅಂತ ನಾಳೆ ನಿಮ್ಗೆ. ಅವಾಗ ಸಚಿವ ಸಂಪುಟ ಕಾರ್ಯದರ್ಶಿ ಅವರ ಒಂದು ಪೀಠಿಕೆ ಈ ಥರ ಬರೀಬೇಕು. ಆಮೇಲೆ ಸಚಿವ ಸಂಪುಟ ಕಾರ್ಯದರ್ಶಿ ಅವರ ಒಂದು ಪಾತ್ರಗಳನ್ನು ಹಂತವಾಗಿ ಒಂದೊಂದಾಗಿ ಏನು ಮಾಡ್ತೀವಿ ಬಿಡಿಸ್ಕೊಳ್ತಾ ಈ 16 ಅಂಶಗಳನ್ನು ಬರೆದು ಲಾಸ್ಟ್ಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಉಪಸಂಹಾರ ಅಂತೀವಿ ನಾವು. ಅದರ ಮೂಲಕ ನೀವು ಆ ಉತ್ತರವನ್ನು ಸಮಾಪ್ತಿಗೊಳಿಸ್ಬೇಕಾಗುತ್ತೆ. ಅಲ್ಲಿವರೆಗೆ ನೀವು ಬರೆದ್ರೆ ಏನಾಗುತ್ತೆ 5 ಅಂಕ ನಿಮ್ಗೆ ಸ್ಪಷ್ಟವಾಗಿ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಗೆ ಮುಂದೆ ಕಾಂಪಿಟೇಟಿವ್ ಫೀಲ್ಡ್ಗೆ ಕೂಡ ನಿಮ್ಗೆ ಒಳ್ಳೆಯ ವಿಷಯ ಆಗಿರ್ತಕ್ಕಂಥದ್ದು ಇದನ್ನು ನೀವು ಮನವರಿಕೆ ಮಾಡಿ ಅಭ್ಯಾಸ ಮಾಡಿಕೊಳ್ಳ್ರಿ. ಮುಂದಿನ ಒಂದು ಅವಧಿಯಲ್ಲಿ ಮಾಡೋಣ ನಾವು ರಾಜ್ಯದ ಆಡಳಿತ ಅಂತ ಕರಿತೀವಿ ನಾವು, ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರಿತೀವಿ, ಅದರ ಬಗ್ಗೆ ಮಾಡೋಣ ಮುಂದಿನ ಒಂದು ಅವಧಿಯಲ್ಲಿ ಸಮಗ್ರವಾಗಿ ಚರ್ಚಿಸೋಣ. ಎಲ್ಲರಿಗೂ ಧನ್ಯವಾದಗಳು.